ಸಾಮಾನ್ಯವಾಗಿ ಎಲ್ಲ ಕಡೆ ಅಣ್ಣವರು ಒಂದು ಮಾತು ಹೇಳ್ತಾರೆ, ಗೆಲ್ತನೇನೆ ಅಂತ ದೊಡ್ಡ ಮನಸ್ ಅಂತಂದ್ರೆ ಮೊದಲನೇದಾಗಿ ವಿರೋಧ ಪಕ್ಷದ ನಾಯಕರುಗಳು ಯಾರ್ಯಾರಿದ್ರೋ, ದೇವೇಗೌಡರವರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಇಂಥವ್ರ ಮನೆಗಳಿಗೆಲ್ಲರಿಗೂ ಕೂಡ ಖುದ್ದಾಗಿ ಉಪಮುಖ್ಯಮಂತ್ರಿಗಳು ಭೇಟಿ ಕೊಟ್ಟು ರಾಜ್ಯನ ಯಾವ ತರಕ್ಕೆ ಮುಂದಕ್ಕೆ ತಗೊಂಡು ಹೋಗಬೇಕು, ಅವರೆಲ್ಲರ ಸಹಕಾರ ಇರಬೇಕು ಅಂತ ಮನವಿ ಮಾಡಿಕೊಂಡಾಗ ಯಡಿಯೂರಪ್ಪನವ್ರ ಮನೆಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಹೇಳಿದಂತೆ, ಉಪಮುಖ್ಯಮಂತ್ರಿಗಳೇ ಈ ವರ್ಷದಲ್ಲಿ ಒಂದೆರಡು ಮಾಡಿ ಮುಂದಿನ ವರ್ಷದಲ್ಲಿ ಇನ್ನೊಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ತಗೊಂಡ್ಬನ್ನಿ, ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಉಳಿದಾಗ ಇನ್ನೊಂದೆರಡು ಮುಗಿಸಿ ಮಾಡಬಹುದಲ್ಲ ನೀವು ಅಂತಂದ್ರಂತೆ. ಆವಾಗ ಡಿ ಕೆ ಶಿವಕುಮಾರ್ ಅಣ್ಣವ್ರು ಕೊಟ್ಟಂತ ಉತ್ತರ ಒಂದೇನೆ, ನಾವು ನುಡ್ದಂತೆ ನಡೆಯಂತ ಸರ್ಕಾರ, ನುಡ್ದಂತೆ ನಡೆಯಂತ ಪಕ್ಷ, ಒಂದು ತಿಂಗಳೊಳಗಡೆ ಐದು ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಕ್ಕೆ ತರ್ತೀವನ್ನಂತ ಮಾತನ್ನು ಕೊಟ್ಟು ಕರ್ನಾಟಕ ರಾಜ್ಯದ ಪ್ರಜೆಗಳಿಗೆ ಕೊಟ್ಟಂತ ಐದು ಕಾರ್ಯಕ್ರಮಗಳನ್ನ ನಾವಿವತ್ತು ಅನುಷ್ಠಾನಕ್ಕೆ ತಂದು ಇದೇ ತಿಂಗಳ 30ನೇ ತಾರೀಕು ಮನೆ ಮನೆ ಯಜಮಾನಿಗೆ ಕೊಡಬೇಕಾದಂತ 2000 ರೂಪಾಯಿನ ನೇರವಾಗಿ ಅವರ ಅಕೌಂಟ್ಗಳಿಗೆ ಹಾಕಂತ ಕೆಲಸನ ನಮ್ಮ ಸರ್ಕಾರ ಇವತ್ತು ಮಾಡಿ ತೋರಿಸಿದೆ. ಇವತ್ತು ಇವೆಲ್ಲ ಬೆಳವಣಿಗೆಗಳನ್ನ ನೋಡಿ, ಇವಾಗಿರ್ತಕ್ಕಂತ ರಾಜಕೀಯ ಧ್ರುವೀಕರಣದಲ್ಲಿ ಇವತ್ತು ತಾವೆಲ್ಲ ಮನಸ್ಸು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ಶಕ್ತಿ ತುಂಬಿಸಬೇಕಂತ ನಿಟ್ಟಿನಲ್ಲಿ ಎಲ್ಲ ನಾಯಕರುಗಳು ಬಂದು ಇವತ್ತು ಪಕ್ಷಕ್ಕೆ ತಾವೆಲ್ಲ ಸೇರ್ಕೊಂಡಿದ್ದೀರಾ, ತಮಗೆ ಮತ್ತೊಮ್ಮೆ ಮನಸ್ಪೂರ್ವಕವಾದಂತಹ ಸ್ವಾಗತನ ಈ ಸಂದರ್ಭದಲ್ಲಿ ನಾವು ಕೋರ್ತಾ ಇದೀವಿ. ಇವತ್ತು ತಾವೇ ನೋಡಿದಂಗೆ ರಾಜ್ಯ ಅಲ್ಲ ರಾಷ್ಟ್ರಾದ್ಯಂತ ಇವತ್ತು ಬಿಜೆಪಿ ಒಂದು ಪತನದ ಕಡೆಗೆ ನಡೀತಾ ಇದೆ. ಎಲ್ಲ ಕಡೆ ಒಳಗಡೆ ಜಗಳಗಳಾಗ್ತಾ ಇದೆ. ಯಾವಾಗ ಕರ್ನಾಟಕ ರಾಜ್ಯದ ಫಲಿತಾಂಶ ಬಂತೋ, ತೆಲಂಗಾಣ ಆಗಿರ್ಬೋದು, ಆಂಧ್ರಪ್ರದೇಶ ಆಗಿರ್ಬೋದು, ಈ ಎಲ್ಲ ಕಡೆಗಳು ಕೂಡ ಬಿಜೆಪಿಯ ಸಂಘಟನೆ ಛಿದ್ರ ಛಿದ್ರ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಆಗಿ 3 ತಿಂಗಳಾಯ್ತು, ಇವತ್ತವರೆಗೂ ಅವರಿಗೆ ವಿಧಾನಸೌಧದಲ್ಲಿ ಶಾಸಕಾಂಗ ಪಕ್ಷಕ್ಕೆ ಒಂದು ನಾಯಕನ ಆಯ್ಕೆ ಮಾಡ್ಕೊಳಕ್ ಆಗಿಲ್ಲ. ಅವ್ರ ಕೈಯಲ್ಲಿ ನಾಯಕತ್ವ ಯಾವ ಮಟ್ಟಕ್ಕೆ ಕೆಟ್ಟಿದೆ ಅಂದ್ರೆ ವಿರೋಧ ಪಕ್ಷದ ನಾಯಕನ ಯಾರಾಗಬೇಕು ಅಂತ ಅವ್ರಿಗೆ ಸೂಚನೆ ಮಾಡ್ಕೊಳಕ್ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಸದೃಢವಾಗಿ ರಾಜ್ಯದ ಹಿತಕ್ಕಾಗಿ ನಿಂತಿರ್ತಕ್ಕಂತ ಏಕೈಕ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೆಮ್ಮೆಯನ್ನು ಹೇಳ್ಕೋಬಹುದು. ರಾಜಕಾರಣ ಮುಂದುವರೆದಂತದ್ದು, ತಾವೆಲ್ಲ ಕೂಡ ನಾಯಕತ್ವನ ಬೆಳೆಸ್ಕೋಬೇಕನ್ನಂತ ಕಲ್ಪನೆಗಳನ್ನ ಕನಸಿಗೆ ನಿಟ್ಕೊಂಡಿರ್ತಕ್ಕಂಥವ್ರು. ಇನ್ನೇನು 2-3 ತಿಂಗಳೊಳಗಡೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತವೆ. ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಕಳೀತಾ ಇದ್ದಂಗೆನೆ ಮೇ ತಿಂಗಳಲ್ಲಿ ಎಂಪಿ ಚುನಾವಣೆ ಬರ್ತದೆ. ಈ ಎಲ್ಲ ಸಂದರ್ಭದಲ್ಲಿ ಕೂಡ ತಾವು ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳಾಗಿ ನಿಂತು ಪಕ್ಷದ ಸಂಘಟನೆಯನ್ನ ಮಾಡಿ, ನನ್ನ ಒಂದು ಕನಸಿದೆ, ಬಹುಶಃ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಕನಸು ಕೂಡ ಇದೆ, ಈ ಬಾರಿ ಎಂಪಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ತಾವೆಲ್ಲ ಕೂಡ ಮತ ಹಾಕಿ ಕರ್ನಾಟಕ ರಾಜ್ಯದಲ್ಲಿ 22-23ಕ್ಕಿಂತ ಜಾಸ್ತಿ ಎಂಪಿ ಸೀಟುಗಳನ್ನ ನಾವು ತಗೊಳ್ಳೇಬೇಕು ಅಂತ ಈ ಸಂದರ್ಭದಲ್ಲಿ ನಾವೊಂದು ದೃಢ ಸಂಕಲ್ಪನ ನಿರ್ಧಾರನ ಮಾಡಬೇಕಾಗ್ತದೆ. ವಾತಾವರಣ ಬದಲಾಗಿದೆ. ಕರ್ನಾಟಕದಲ್ಲಿ ಜಾತ್ಯತೀತವಾದಂತಹ ವ್ಯವಸ್ಥೆ, ಜನಪರ ವ್ಯವಸ್ಥೆ, ಬಂಡವಾಳ ಶಾಹಿಗಳನ್ನ ಬದಿಗಿಟ್ಟು ಬಡವರ ಪರವಾಗಿ ಒಂದು ಸರ್ಕಾರನ ತಂದಿದ್ದೀವಿ. ರಾಜ್ಯದಲ್ಲಿ ತೋರಿಸಿದಂತಹ ಬದಲಾವಣೆಯನ್ನ ನಾವು ಕೇಂದ್ರದಲ್ಲಿ ಕೂಡ ತೋರಿಸಬೇಕಾಗ್ತದೆ, ಎಂಪಿ ಚುನಾವಣೆಯಲ್ಲಿ ಕೂಡ ತರಬೇಕಾಗ್ತದೆ. ನಾವು ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೂ ಎಲ್ಲ ಕಡೆಗಳಲ್ಲಿ ಕೂಡ ಕಾಂಗ್ರೆಸ್ಸಿನ ಆಡಳಿತನ ತಂದು ತೋರಿಸಬೇಕಂತ ತಮ್ಮಲ್ಲೆಲ್ಲ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ಅಥವಾ ಡೆಲ್ಲಿಯಲ್ಲಿರ್ತಕ್ಕಂಥ ಸಂಸದರ ಭವನದಲ್ಲಾಗಿರ್ಬೋದು, ಎಲ್ಲ ಕಡೆ ಕೂಡ ನಾವು ಕಾಂಗ್ರೆಸ್ಸಿನ ಬಡವರ ಪರವಾಗಿರ್ತಕ್ಕಂಥ, ರೈತರ ಪರವಾಗಿರ್ತಕ್ಕಂಥ, ತುಳಿತಕ್ಕೆ ಒಳಗಾದಂತವರ ಪರವಾಗಿರ್ತಕ್ಕಂಥ ಸರ್ಕಾರನ ತರಬೇಕನ್ನಂತ ಒಂದು ಸಂಕಲ್ಪನ ಇಟ್ಕೊಂಡು, ಕನಸನ್ನ ಇಟ್ಕೊಂಡು ನಾವತ್ತು ಈ ಸಂಘಟನೆಯನ್ನ ಮಾಡ್ಕೊಂಡಿದೀವಿ. ನಮ್ಗಂತೂ 100ಕ್ಕೆ 100 ವಿಶ್ವಾಸ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಯಾವ ರೀತಿಯಲ್ಲಿ ನಾವು 136 ಸೀಟ್ ತಗೊಂಡು ಬಂದಿದ್ದೀವಿ ಕರ್ನಾಟಕ ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ, ಯಾವಾಗ ಮೇಲೆ ನಮಗೆ ಎಂಪಿ ಚುನಾವಣೆ ಆಗುತ್ತೆ ಆ ಚುನಾವಣೆಯಲ್ಲಿ ಕೂಡ ಅವರೊಂದು ನೇತೃತ್ವದಲ್ಲಿ 22-23 ಸೀಟ್ಗಿಂತ ಜಾಸ್ತಿ ಎಂಪಿ ಸೀಟ್ಗಳನ್ನ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ನಾವು ಕೊಟ್ಟೇ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಿಶ್ವಾಸನ ಇಟ್ಕೊಂಡು, ತಾವೆಲ್ಲ ಬಂದಿವತ್ತೇನು ಕೆಲವರು ಕುಟುಂಬಕ್ಕೆ ವಾಪಸ್ ಬರ್ತಾ ಇದ್ದೀರಾ, ಕೆಲವರು ಹೊಸದಾಗಿ ಪ್ರವೇಶ ಮಾಡ್ತಾ ಇದ್ದೀರಾ, ತಮ್ಮೆಲ್ಲರನ್ನೂ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮನ
ಒಂದು ಮುಖಂಡತ್ವನ ತಗೊಂಡಿರತಕ್ಕಂತ ವಿಶೇಷವಾಗಿ ಶ್ರೀನಿವಾಸ್ ಅವರು ತುಂಬಾ ಕಾಳಜಿ ತಗೊಂಡು ಅವರು ಶಾಸಕರಾಗಿ ನೆಲಮಂಗಲದಲ್ಲಿದ್ದರೂ ಕೂಡ ಯಶವಂತಪುರ ನಾನು ಹುಟ್ಟಿದಂತ ಕ್ಷೇತ್ರ ನಾನು ಬೆಳೆದಂತ ಕ್ಷೇತ್ರ ಅವರೆಲ್ಲರೂ ಕೂಡ ನಮ್ಮ ಜೊತೆ ಇರಬೇಕು ಅಂತ ಹೇಳಿ ತಮ್ಮನ್ನೆಲ್ಲ ಈ ವೇದಿಕೆಗೆ ಅಧ್ಯಕ್ಷರ ಮುಂದೆ ತಂದಿರತಕ್ಕಂತ ಅವರಿಗೆ ಅಭಿನಂದನೆ ಸೂಚಿಸುತ್ತೀನಿ ತಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಆದ್ದರಿಂದ ವೇದಿಕೆ ಮೇಲಿರತಕ್ಕಂತ ಎಲ್ಲ ನಾಯಕರುಗಳಿಗೂ ಧನ್ಯವಾದಗಳು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕಾಂಗ್ರೆಸ್